ಫ್ರೆಂಡ್ಸ್, ನಾನು ಮತ್ತೆ ಒಂದು ಹೊಸ ಫೋನ್ ಬಗ್ಗೆ ನಿಮ್ಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ, ಓಪೋ ಎ ತ್ರೀ ಎಸ್ ಬಗ್ಗೆ. ಸೊ ಈ ಫೋನ್ ಇಂಡಿಯಾದಲ್ಲಿ ಇನ್ನೂ ಲಾಂಚ್ ಆಗಿಲ್ಲ, ಜುಲೈ 15 ಲಾಂಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಿಮಗೆ ಆನ್ಲೈನಲ್ಲೂ ಸಿಗ್ತಿದೆ, ಹಾಗೆ ಹೊರಗಡೆ ಶಾಪಲ್ಲಿ ಕೂಡ ಈ ಫೋನ್ ಸಿಗ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದರಲ್ಲಿ ಏನು ಫೀಚರ್ಸ್ ಅಂತಂದರೆ, ನಿಮಗೆ ಇದು ಐಫೋನ್ ಎಕ್ಸ್ ಆ ಥರ ಡಿಸ್ಪ್ಲೇನಲ್ಲಿ ನಿಮ್ಗೆ ಸಿಗ್ತಿದೆ. ಅಂದರೆ ನಿಮಗೆ ನೋಚ್ ಇದರಲ್ಲಿ ಕೊಟ್ಟಿದ್ದಾರೆ, ಫುಲ್ ಡಿಸ್ಪ್ಲೇ ಇದರಲ್ಲಿ ನೀವು ನೋಡ್ಬೋದು. ಅದು ಈ ಫೋನ್ ಬಜೆಟ್ ಫೋನ್ ಆಗಿರೋದ್ರಿಂದ ಇದರ ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಸೊ ಈ ಫೋನ್ ಲಾಂಚ್ ಆಗೋದಕ್ಕೆ ಮೊದಲು ಇದರ ಫೀಚರ್ಸ್ ಏನು, ಸ್ಪೆಸಿಫಿಕೇಷನ್ ಏನು, ಹಾಗೆ ಇದರ ಪ್ರೈಸ್ ಏನು ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನಾವು ಇವತ್ತು ತಿಳ್ಕೊಳ್ಳೋಣ. ನಾನು ವಾಸು, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಗುರು. ಹಾಗೆ ಈ ಫೋನ್ ಲುಕ್ ನೀವು ನೋಡಿದ್ರೆ ನಿಮಗೆ ಐಫೋನ್ ಎಕ್ಸ್ ಜ್ಞಾಪಕಕ್ಕೆ ಬರುತ್ತೆ. ಯಾಕಂದರೆ ಇದರಲ್ಲಿ ನೋಚ್ ಕೊಟ್ಟಿದ್ದಾರೆ, ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಸಿಗ್ತಿದೆ, ಹಾಗೆ ಇದರ ಕ್ವಾಲಿಟಿ ಕೂಡ ಸ್ವಲ್ಪ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಬಜೆಟ್ ಫೋನ್ ಆಗಿರೋದ್ರಿಂದ ಈ ಫೋನಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸಿಗ್ತಿದೆ. ಹಾಗೆ ಈ ಫೋನ್ನ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅದ್ರ ಬಗ್ಗೆ ನಾವು ಕಾದು ನೋಡಬೇಕು. ಲಾಂಚ್ ಆದಮೇಲೆ ಈ ಫೋನ್ ಯೂಸ್ ಮಾಡಿದಾದಮೇಲೆ ನೋಡ್ಬೋದು ಇದ್ರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಸೊ ನಾವೀಗ ಇದ್ರ ಫೀಚರ್ ಬಗ್ಗೆ ನೋಡೋದಾದ, ಈ ಫೋನ್ ಯಾವ ಏನರಿಂದ ಬಿಲ್ಡ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿಲ್ಲ. ಆದರೆ ಈ ಫೋನ್ 168 grams ವೈಟ್ ಇದೆ. ಹಾಗೆ ಈ ಫೋನ್ ಡ್ಯುವಲ್ ಸಿಮ್ ಸಪೋರ್ಟ್ ಮಾಡುತ್ತೆ, ಡ್ಯುವಲ್ ನ್ಯಾನೋ ಸಿಮ್ ನೀವು ಯೂಸ್ ಮಾಡ್ಬೋದು. ಹಾಗೆ ಈ ಫೋನ್ ಡ್ಯುವಲ್ ಸ್ಟ್ಯಾಂಡ್ ಬೈ ಕೂಡ ನಿಮಗೆ ಇದು ಸಪೋರ್ಟ್ ಮಾಡುತ್ತೆ. ಫ್ರೆಂಡ್ಸ್, ಏನಿದ್ರೆ ಡಿಸ್ಪ್ಲೇ ಬಗ್ಗೆ ನೀವು ನೋಡಿದ್ರೆ ನಿಮಗೆ IPS LCD ಕೆಪಾಸಿಟಿ ಟಚ್ ಸ್ಕ್ರೀನ್ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ 6.2 inches ಸ್ಕ್ರೀನ್ ಇದರಲ್ಲಿ ನೀವು ನೋಡ್ಬೋದು. ಇನ್ನು ರೆಸೊಲ್ಯೂಷನ್ ನೋಡಿದ್ರೆ ನಿಮಗೆ 720x1520 ಪಿಕ್ಸೆಲ್ಸಲ್ಲಿ ಕೊಟ್ಟಿದ್ದಾರೆ. ಹಾಗೆ ಪಿಕ್ಸೆಲ್ ಡೆನ್ಸಿಟಿ ನೋಡಿದ್ರೆ ನಿಮಗೆ 271 ಪಿಕ್ಸೆಲ್ ಡೆನ್ಸಿಟಿ ಕೂಡ ಈ ಫೋನಲ್ಲಿ ನೀವು ನೋಡ್ಬೋದು. ಇನ್ನು ಈ ಫೋನಲ್ಲಿ ನಿಮಗೆ ಮಲ್ಟಿಟಚ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಫ್ರೆಂಡ್ಸ್, ಇನ್ನು ಪ್ಲಾಟ್ಫಾರ್ಮ್ ಬಗ್ಗೆ ನೀವು ನೋಡಿದ್ರೆ ಇದರ ಆಪರೇಟಿಂಗ್ ಸಿಸ್ಟಮ್ ಬಂದು Android 8.1, ಲೇಟೆಸ್ಟ್ ವರ್ಷನ್ ಓರಿಯೋ ನಿಮಗೆ ಬಾಕ್ಸ್ ಜೊತೆನಲ್ಲೇ ಕೊಟ್ಟಿದ್ದಾರೆ. ಹಾಗೆ ನೀವು ಇದರ ಚಿಪ್ಸೆಟ್ ಬಗ್ಗೆ ನೀವು ನೋಡಿದ್ರೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 450 ಚಿಪ್ಸೆಟ್ ನೀವು ಇದರಲ್ಲಿ ನೋಡ್ಬೋದು. ಇನ್ನು ಇದರ CPU ಬಗ್ಗೆ ನೋಡಿದ್ರೆ ನಿಮಗೆ octa-core CPU ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ಗ್ರಾಫಿಕ್ಸ್ ಕಾರ್ಡ್ ನೋಡಿದ್ರೆ ನಿಮಗೆ Android 5.6 ಗ್ರಾಫಿಕ್ಸ್ ಕಾರ್ಡ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದರ ಮೆಮೊರಿ ಬಗ್ಗೆ ನೀವು ನೋಡಿದ್ರೆ ನಿಮಗೆ ಇಂಟರ್ನಲ್ ಮೆಮೊರಿ ಬರೀ 16 GB ಕೊಟ್ಟಿದ್ದಾರೆ. ಹಾಗೆ ನೀವು ಎಕ್ಸ್ಟರ್ನಲ್ ಮೆಮೊರಿನ ಅಪ್ ಟು 256 GB ವರೆಗೂ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಇನ್ನು ರ್ಯಾಮ್ ನೋಡಿದ್ರೆ ಇದರಲ್ಲಿ 2 GB ರ್ಯಾಮ್ ಕೂಡ ಇದರಲ್ಲಿ ಸಿಗ್ತಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ನೋಡಿದ್ರೆ ನಿಮಗೆ ಇದರಲ್ಲಿ ಡ್ಯುವಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. 13MP+2MP ನ ಡ್ಯುವಲ್ ಕ್ಯಾಮ್ರಾ ಇದರಲ್ಲಿ ನೋಡ್ಬೋದು. ಇದರಲ್ಲಿ ಸ್ಪೆಷಲ್ ಏನು ಅಂತಂದರೆ ನಿಮಗೆ ಇನ್ಡೆಪ್ ಸೆನ್ಸರ್ ಕೂಡ ಈ ಫೋನಲ್ಲಿ ಕೊಟ್ಟಿದ್ದಾರೆ. ಆಟೋ ಫೋಕಸ್ ಮತ್ತು LED flash ಕೂಡ ಇದರಲ್ಲಿ ನಿಮಗೆ ಇದು ಸಿಗ್ತಿದೆ. ಇನ್ನು ಈ ಫೋನ್ 4K ವಿಡಿಯೋಸ್ ಬಗ್ಗೆ ಇದ್ರ ಬಗ್ಗೆ ಯಾವುದು ಮಾಹಿತಿ ಕೊಟ್ಟಿಲ್ಲ, ಬಟ್ Full HD ವಿಡಿಯೋಸ್ನ ನೀವು ಆರಾಮಾಗಿ ಇದರಲ್ಲಿ ಶೂಟ್ ಮಾಡ್ಬೋದು. ಇನ್ನು ಸೆಕೆಂಡ್ ಕ್ಯಾಮ್ರಾ ಬಗ್ಗೆ ನೀವು ನೋಡಿದ್ರೆ ನಿಮಗೆ 8MP ಕ್ಯಾಮ್ರಾ 2.2 aperture ಜೊತೆಗೆ ಸಿಗ್ತಿದೆ. ಇನ್ನು ಈ ಫೋನಲ್ಲಿ ಕಾಮನ್ ಆಗಿ ಏನಿದೆ ಅಂತ ನೀವು ನೋಡಿದ್ರೆ ಬ್ಲೂಟೂತ್, ವೈಫೈ, FM, ರೇಡಿಯೋ, GPS, ಹಾಗೆ Micro USB ಚಾರ್ಜರ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ಈ ಫೋನ್ನ ಬ್ಯಾಟ್ರಿ ನೀವು ನೋಡಿದ್ರೆ 4230mAh ಬ್ಯಾಟ್ರಿ ಈ ಫೋನಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. 4000 ಬ್ಯಾಟ್ರಿ ನಿಮಗೆ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ಫಾರ್ಮೇಷನ್ ಬಂದು Oppo A3s ಫ್ಯೂಚರ್ ಸ್ಪೆಸಿಫಿಕೇಶನ್ ಆಗಿತ್ತು. ಹಾಗೆ ಇದರ ಪ್ರೈಸ್ ಬಗ್ಗೆ ನೀವು ನೋಡಿದ್ರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಇದೊಂದು ಬಜೆಟ್ ಫೋನ್ ಅಂತ. ನಿಮಗೆ ಬಜೆಟ್ ಫೋನ್ ಆಗಿರೋದ್ರಿಂದ ಇದನ್ನ 10,990 ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದು ನಿಜವಾಗ್ಲೂ ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಬಜೆಟ್ ಫೋನಲ್ಲಿ ನಿಮಗೆ 10,000 ನೋಚ್ ಇರೋಂಥದ್ದು, ಫುಲ್ ಡಿಸ್ಪ್ಲೇ ಇರೋಂಥ ಒಂದು ಸ್ಕ್ರೀನ್ ಇರೋಂಥ ಒಂದು ಫೋನ್ ಸಿಗ್ತಿದೆ ಅಂತಂದರೆ ನಿಜವಾಗ್ಲೂ ಅದು ಒಳ್ಳೆ ಡೀಲ್ ಅಂತಲೇ ಹೇಳ್ಬೋದು. ಹಾಗೆ ಪ್ರೊಸೆಸರ್ ಕೂಡ ನೀವು ಸ್ನ್ಯಾಪ್ಡ್ರ್ಯಾಗನ್ 450 ಪ್ರೊಸೆಸರ್ ನೀವು ಇದರಲ್ಲಿ ನೋಡ್ಬೋದು. ಇನ್ನು ಬ್ಯಾಟ್ರಿ ಬಗ್ಗೆ ನೀವು ನೋಡಿದ್ರೆ 4230 ಕೊಟ್ಟಿದ್ದಾರೆ. ಸೊ ನಿಮಗೆ ಒಳ್ಳೆ ಬಜೆಟ್ ಫೋನ್ ಅಂತಲೇ ಹೇಳ್ಬೋದು. ಹಾಗೆ ಫೀಚರ್ಸ್ ಕೂಡ ಅದೇ ಥರನೇ ಅಟ್ರಾಕ್ಟಿವ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಇದ್ರ ಪರ್ಫಾರ್ಮೆನ್ಸ್ ಮತ್ತು ಕ್ಯಾಮ್ರಾ ಏನಾದರೂ ಡೀಸೆಂಟ್ ಆಗಿದ್ದರೆ ನಿಜವಾಗ್ಲೂ ಇದು ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.